ಚಾರ್ಜ್ ಶೀಟ್ ಆಗಿದೆ. ಬಹುಶಃ ಇಂಥ ಹಗರಣದಲ್ಲಿ ಎಸ್ಐಟಿ ಪೊಲೀಸ್ನವರು 50 ಕೋಟಿ ರೂಪಾಯಿಗಳನ್ನ ರಿಕವರ್ ಮಾಡಿದ್ದಾರೆ. 50 ಕೋಟಿ ರೂಪಾಯಿಗಳನ್ನ ರಿಕವರ್ ಮಾಡಿದ್ದಾರೆ. 46 ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ನಲ್ಲಿರ್ತಕ್ಕಂಥ ಸೊಸೈಟಿ, ಆ ಸೊಸೈಟಿಯ 46 ಕೋಟಿಗಳನ್ನ ಸೀಜ್ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ. ಈ ಇಡಿಯವರು ನಾನು ಸುವಮೋಟೋ ಎಂಟರ್ ಆಗ್ಬಿಟ್ಟಿದ್ದಾರೆ. ಯಾವುದೇ ಎವಿಡೆನ್ಸ್ ಇಲ್ಲ, ಯಾವುದೇ ಸಾಕ್ಷ್ಯ ಇಲ್ಲ, ಆದರೂ ಕೂಡ ನನ್ನನ್ನ ಹೇಗಾದ್ರೂ ಮಾಡಿ ಸಿಕ್ಕಿಸ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ರೋಲ್ನಲ್ಲಿ ಇಲ್ಲ ಅಂತ ಗೊತ್ತಾದ್ಮೇಲೆ ಈಗ ಸುಮ್ಮನೆ ಆಗಿದ್ದಾರೆ. ನಾವು ಕೂಡಲೇ ತನಿಖೆ ಮಾಡಿಸಿ ಚಾರ್ಜ್ ಶೀಟ್ ಕೂಡ ಹಾಕಿದ್ದೀವಿ. ಅದು ವಿಫಲ ಆದ್ಮೇಲೆ ಈಗ ಮೂಡ ಹಗರಣ ಅಂತ ಹೇಳಕ್ ಶುರು ಮಾಡಿದ್ದಾರೆ. ಅದು ಹಗರಣನೇ ಅಲ್ಲ, ಹಗರಣನೇ ಅಲ್ಲ. ಏಯ್ ಕೂತ್ಕೊಳ್ರಿ, ಏಯ್ ಕೂತ್ಕೊಳ್ರಿ, ಹಗರಣನೇ ಅಲ್ಲ. ಹಗರಣ 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 ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ, ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಆದೇಶ ಇಲ್ಲ, ನನ್ನ ಪತ್ರ ಇಲ್ಲ, ನನ್ನ ಸ್ಟೇಟ್ಮೆಂಟ್ ಇಲ್ಲ. ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾರು ಅಶೋಕ, ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ, ಇವ್ರ ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂತ ಯಾವ ನೈತಿಕತೆ ಇದೆ? ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ. ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ, 10ನೇ ತಾರೀಕಿನೊಳಗಡೆ ರಾಜೀನಾಮೆ ಕೊಟ್ಬಿಡಬೇಕು. ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಮಿಸ್ಟರ್ ಯಡಿಯೂರಪ್ಪನವರೇ, ನೀವು 1-2 ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ, ಸುಮಾರು 18-20 ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ. 18-20 ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ವಿಜಯ ಪಾರ್ಟಿ ಅವರು ಹೇಳ್ತಾರೆ, ಯಡಿಯೂರಪ್ಪ 1,000,000,000,000 ರೂಪಾಯಿಗಳನ್ನ, ವಿಜಯೇಂದ್ರ 1,000,000,000,000 ರೂಪಾಯಿಗಳನ್ನ ಒಡೆದಿದ್ದಾರೆ ಅಂತೇಳಿ. ವಿಶ್ವನಾಥ್, ಏಯ್ ಸುಮ್ಮನೆ ಇರು, ಮೇಲ್ಮನೆಯ ಸದಸ್ಯ, ಅಪ್ಪರ್ ಭದ್ರಾ ಯೋಜನೆಯಲ್ಲಿ
ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದಿದ್ದಾರೆ. ಕುಮಾರಸ್ವಾಮಿ, ನಿಮ್ಗೆ ಯಾವ ನೈತಿಕತೆ ಇದೆಯನ್ರಿ? ಜಂತಕಲ್ ಪ್ರಕರಣ ಮರೆತು ಬಿಟ್ಟಿದ್ದೀರಾ? ಮೈನಿಂಗ್ ಪ್ರಕರಣ ಮರೆತು ಬಿಟ್ಟಿದ್ದೀರಾ? ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜಂತಕಲ್ ಪ್ರಕರಣ ಸುಮಾರು 22 ಕಂಪನಿಗಳಿಗೆ ರಿನಿವಲ್ ಮಾಡಿಕೊಟ್ಟಿದ್ದೀರಿ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ನನ್ನ ರಾಜೀನಾಮೆ ಕೇಳಲಿಕ್ಕೆ, ನನ್ನ ರಾಜೀನಾಮೆ ಕೊಡಲಿಕ್ಕೆ ಕೇಳಲಿಕ್ಕೆ ನಿಮಗೆ ಯಾವ ನೈತಿಕ ಹಕ್ಕಿದೆ? ಆರ್ ಅಶೋಕ ಅವರು, ಆರ್ ಅಶೋಕ ಇವರು ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಚೇರ್ಮನ್ರ್ ಆಗಿದ್ರು. ಎಂತ ಕಾವಲದು? ಎರಡೂವರೆ ಸಾವಿರ ಎಕರೆ ಜಮೀನನ್ನ ಹಂಚಿದ್ದಾರೆ. ಬಿ ಎಂ ಕಾವಲು ಹೈಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ. ನಾಚಿಕೆ ಆಗಲ್ಲ? ಈವನ್ ಟುಡೇ ದಿ ಕೇಸ್ ಇಸ್ ಪೆಂಡಿಂಗ್ ಇನ್ ದಿ ಸುಪ್ರೀಂ ಕೋರ್ಟ್. ಮಿಸ್ಟರ್ ಅಶೋಕ್, ನಾಚಿಕೆ ಆಗಲ್ಲ ನಿಮಗೆ? ನಾನೇನಾದ್ರು ತಪ್ಪು ಮಾಡಿದ್ದೀನಾ? ಯಡಿಯೂರಪ್ಪನ ಹತ್ರ ಡಿನೋಟಿಫೈ ಮಾಡಿದ್ದೀನಾ? ಯಡಿಯೂರಪ್ಪನ ಹತ್ರ ಪ್ರೇರಣಾ ಸಂಸ್ಥೆಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ದೀನಾ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಬೇಕು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕು. ನಾನು ಯಾವತ್ತೂ ಕೂಡ ದ್ವೇಷದ ಸೇಡಿನ ರಾಜಕಾರಣವನ್ನು ಮಾಡಲಿಲ್ಲ. ಬಹುಶಃ ನಾನು ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ. ಇವರೆಲ್ಲರೂ ಜೈಲ್ಗೆ ಹೋಗ್ಬೇಕಾಗಿದ್ದವರು. ಅಶೋಕ್,